ಈಗ ಹೈಪೋಥೆಸಿಸ್ ಅಲ್ಲಿ ಇದೇ ತರತೆ ಓಕೆನಾ ಇನ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಯಾವ ತರ ಮಾಡಬೇಕು ಇನ್ನೊಂದು ಕ್ವೆಶ್ಚನ್ ಮಾಡ್ಬಿಟ್ಟು ಮುಂದೆ ಹೋಗೋ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್ 1,50,000 ಡೌನ್ ಪೇಮೆಂಟ್ 45,000 3 ಆನ್ಯುಯಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ ರುಪೀಸ್ 60,000 45,000 30,000 ರೆಸ್ಪೆಕ್ಟಿವ್ಲಿ ಪೇಯಬಲ್ ಅಟ್ ದಿ ಎಂಡ್ ಆಫ್ ಈಚ್ ಇಯರ್ ಅಂತ ಹೇಳಿದ್ದಾರೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಈಗ ಫಸ್ಟ್ ನಾವು ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ತಿಳ್ಕೋಣ 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 ಈಗ ಫಸ್ಟ್ ಡೌನ್ ಪೇಮೆಂಟ್ ಎಷ್ಟಪ್ಪ ಇದೆ ಎಷ್ಟು 45,000 ಕರೆಕ್ಟಾ ಇದಕ್ಕೆ ಒಟ್ಟು ಇನ್ಸ್ಟಾಲ್ಮೆಂಟ್ಸ್ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕರೆಕ್ಟಾ ಎಷ್ಟೆಷ್ಟು ಕೊಟ್ಟಿದ್ದಾರೆ 60,000 45,000 30,000 ಕರೆಕ್ಟಾ ಅಲ್ಲಿಗೆ ಒಟ್ಟು 71,35,000 ಕೊಟ್ಟಂಗಾಯ್ತು ಕರೆಕ್ಟ್ ಏನಪ್ಪ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ 1,80,000 ರುಪೀಸ್ ಆಯ್ತು ಇದನ್ನೇನಂತ ಹೇಳ್ತೀವಿ ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ ಕರೆಕ್ಟಾ ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರೆ ಎಷ್ಟಂತೆ 1,50,000 ನೋಡಿ ಕ್ಯಾಶ್ ಇದ್ದು ಕೊಂಡ್ಕೊಂಡ್ರೆ 1,50,000 ಅದೇ ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ಪರ್ಚೇಸ್ ಮಾಡಿದ್ರೆ 1,80,000 ಕೊಡ್ಬೇಕು ಅಲ್ಲಿಗೆ ಒಟ್ಟು ಎಷ್ಟು ಜಾಸ್ತಿ ಕೊಡ್ತಾ ಇದ್ದೀರಾ ಇದನ್ನೇ ನಾವೇನಂತ ಹೇಳ್ತೀವಿ ಟೋಟಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಸರಿ ಆಯ್ತಾ ಈಗ ಎರಡನೇ ಸ್ಟೆಪ್ ಅಲ್ಲಿ ಏನಪ್ಪ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕು ಕರೆಕ್ಟ್ ಫಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಒಟ್ಟು ಎಷ್ಟಪ್ಪ ಇದೆ 1,80,000 ಇದೆ ಕರೆಕ್ಟ್ ಇದರಲ್ಲಿ ಡೌನ್ ಪೇಮೆಂಟ್ ಫಸ್ಟ್ 45,000 ರೂಪಾಯಿ ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ ನಮ್ಗೆ 1,35,000 ಬರ್ತಾ ಇದೆ ಕರೆಕ್ಟ್ ಇದು ಫಸ್ಟ್ ಇಯರ್ ಡ್ಯೂ ಕರೆಕ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಪ್ಪ ಕೊಡೋದು 60,000 ಕೊಟ್ಬಿಟ್ರೆ ಇನ್ ಎಷ್ಟಪ್ಪ ಉಳಿಯುತ್ತೆ 75,000 ಉಳಿಯುತ್ತೆ ಇದು ಎರಡನೇ ವರ್ಷ ನಿಮಗೆ ಕೊಟ್ಟಿರುವಂತ ಸಾಲ ಕರೆಕ್ಟ್ ಎರಡನೇ ಇನ್ಸ್ಟಾಲ್ಮೆಂಟ್ ಕೊಟ್ರು ಅಂತ ಇಟ್ಕೊಳ್ಳಿ ಎಷ್ಟಪ್ಪ ಎರಡನೇ ಇನ್ಸ್ಟಾಲ್ಮೆಂಟ್ 45,000 ಕೊಟ್ರೆ ಮೂರನೇ ವರ್ಷಕ್ಕೆ ಎಷ್ಟಪ್ಪ ಉಳಿಯುತ್ತೆ 30,000 ಉಳಿಯುತ್ತೆ ಕರೆಕ್ಟ್ ಈಗ ರೇಷಿಯೋ ತಗೊಂಡ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫಸ್ಟ್ ಇಯರ್ ಎಷ್ಟಪ್ಪ ಡ್ಯೂ ಇದೆ 1,35,000 ಇದು 75,000 ಇದು 30,000 ಕರೆಕ್ಟ್ ಫಸ್ಟ್ ಮೂರು ಸೊನ್ನೆಗಳು ಓಡ್ದಾಗ್ತಾರೆ ಕರೆಕ್ಟ್ ಸರ್ ಕಡಿಮೆ ಇರೋದು 30 ಅಲ್ವಾ ನೀವು ಅವಾಗ ಮಾಡಿದ್ರಲ್ಲ 31 32 ಹೋಗಲ್ಲ ಕರೆಕ್ಟ್ ನೋಡಿ ಎಲ್ಲ 5 ಇರೋದ್ರಿಂದ 5 ಹೋಗುತ್ತೆ ಅಂತ ಅನ್ಕೋಣ ನಿಮ್ಗೆ ಗೊತ್ತಾಗಿರೋದ್ರೆ ಕ್ಯಾಲ್ಕುಲೇಟರ್ ತಗೊಳ್ಳಿ 30 ÷ 5 ಮಾಡಿದ್ರೆ 6 ಬರುತ್ತೆ 30 ÷ 5 ಮಾಡಿದ್ರೆ 6 ಬರುತ್ತೆ 75 ÷ 5 ಮಾಡಿದ್ರೆ 15 ಬರುತ್ತೆ ಕರೆಕ್ಟ್ 135 ÷ 5 ಮಾಡಿದ್ರೆ 25 ಬರುತ್ತೆ 27 ಬರುತ್ತೆ ಕರೆಕ್ಟ್ ಎಸ್ ಆರ್ ನೋ ಓಕೆ ಈಗ ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗೋಣ ಈ ಎಲ್ಲಾ ನಂಬರ್ ಯಾವ್ದೋ ಒಂದರಿಂದ ಹೋಗ್ಲೇಬೇಕು ಯಾವ್ದರಿಂದ ಹೋಗುತ್ತೆ ಅಂತ ನಾನು ಹೇಳ್ತೀನಿ 3 ÷ 2 = 6 3 ÷ 5 = 15 3 ÷ 7 = 21 3 ÷ 9 = 27 ಕರೆಕ್ಟ್ ಅಲ್ಲಿ ರೇಷಿಯೋ ಎಷ್ಟಪ್ಪ ನಿಮ್ಗೆಲ್ರಿಗೂ ಒಂದ್ ಅಮ್ಮನ ಸರ್ ಇವೆಲ್ಲ ಮಾಡ್ಬೇಕಾ ಇವೆಲ್ಲ ಮಾಡ್ಬೇಕಾ ಮಾಡಕ್ ಆಗಿಲ್ಲ ನೋ ಪ್ರಾಬ್ಲಮ್ ಇಲ್ಲಿವರೆಗೂ ಮಾಡ್ತೀರ 5 ಮಾಡಿದ್ರ ಬರುತ್ತಾ ಅದು ಸಾಕು ಅಷ್ಟೇ ಈಗ ಇದನ್ನ ಟೋಟಲ್ ಮಾಡ್ರಿ ಹೇಳ್ತೀನಿ 27 ÷ 15 ಎಷ್ಟು 42 42 ÷ 48 ಕರೆಕ್ಟ್ ಏನಪ್ಪ 48 ಇಲ್ಲ ಹಾಕೊಳ್ಳಿ ಅಲ್ಲಿಗೆ 27 ÷ 48 15 ÷ 48
ಆರು ಬೈ ನಲವತ್ತು ಅದೇ ಸಾಕು ನಿಮ್ ಇದಾಗಂಗಿದ್ರೆ ಮಾಡಿ ಇಲ್ವಾ ಅಲ್ಲಿ ನಿಲ್ಸ್ಬಿಡಿ ಸರ್ ನಮ್ ಕೈನಲ್ಲಿ ಇದನ್ನು ಮಾಡಕ್ ಆಗಲ್ಲ ಸರ್ ಅಂತ ಅಂದ್ರೆ ಅಂತ ಇಟ್ಕೊಳ್ಳಿ ನೋ ಪ್ರಾಬ್ಲಮ್ ನೂರ್ ಮೂವತ್ತೈದು ಇದೆಯಾ ಮೂರ್ ಸೊನ್ನೆ ಹೊಡೆದ್ಮೇಲೆ ಇಲ್ಲೆಸ್ಸಿದೆ ಇಲ್ಲೆಸ್ಸಿದೆ ಮೂರನ್ನು ಟೋಟಲ್ ಮಾಡಿ ಐದು ಹತ್ತು ಒಂದು ನಾಲ್ಕು ಹನ್ನೊಂದು ಹದಿನಾಲ್ಕು ಒಂದು ಎಷ್ಟು ಬರುತ್ತಪ್ಪ ಅಲ್ಲಿಗೆ ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತು ಇದು ಮಾಡಕ್ ಬರಲ್ವಾ ಇದು ಮಾಡಕ್ ಬರಲ್ಲ ಅಂದ್ರೆ ನಮ್ಗೆ ಯಾವ ಯಾವ ಬಾಯಲ್ಲಿ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಓಕೆನಾ ಈಗ ಮೂರನೇ ಸ್ಟೆಪ್ ಮಾಡಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಇನ್ ಈಚ್ ಇಯರ್ ಕರೆಕ್ಟ್ ಏನಪ್ಪ ಈಗ ಫಸ್ಟ್ ಇಯರ್ ಒಟ್ಟು ಇಂಟ್ರೆಸ್ಟ್ ಎಷ್ಟಪ್ಪ ಇದೆ ಟೋಟಲ್ ಇಂಟ್ರೆಸ್ಟ್ ಅರವತ್ತ ಅದೇನ್ ಮಾಡಿದ್ವಿ ಮೂವತ್ ಸಾವಿರ ಮಾಡಿದ್ವಿ ಇಂಟು ನಿಮ್ ಪ್ರಕಾರ ಇದಕ್ಕೆ ಹೋಗೋಣ ಅಂತ ಇಟ್ಕೊಳ್ಳಿ ನೂರ ಮೂವತ್ತೈದು ಡಿವೈಡೆಡ್ ಬೈ ಇನ್ನೂರ ನಲವತ್ತು ಹಂಗೆ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತ ಐದು ಕರೆಕ್ಟ್ ಸರಿ ಹೋಯ್ತು ಸೆಕೆಂಡ್ ಇಯರ್ ಮೂವತ್ತು ಸಾವಿರ ಇಂಟು ಎಪ್ಪತ್ತೈದು ಡಿವೈಡೆಡ್ ಬೈ ಇನ್ನೂರ ನಲವತ್ತು ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತ ಐದು ಮೂರನೇ ವರ್ಷ ಮೂವತ್ತು ಸಾವಿರ ಇಂಟು ಮೂವತ್ತು ಡಿವೈಡೆಡ್ ಬೈ ಇನ್ನೂರ ನಲವತ್ತು ಮೂರ್ ಸಾವಿರದ ಏಳ್ನೂರ ಐವತ್ತು ಕರೆಕ್ಟಾ ಕರೆಕ್ಟ ಇಲ್ವಾ ಕರೆಕ್ಟ್ ಕರೆಕ್ಟ್ ಅಲ್ಲಿಗೆ ಪ್ರತಿ ವರ್ಷ ಇಷ್ಟಿಷ್ಟ ಅಮೌಂಟ್ ಇಂಟ್ರೆಸ್ಟ್ ಅನ್ನ ಹಾಕಿ ಈಗ ನಿಮ್ಗೆಲ್ಲ ಅನುಮಾನ ಏನ್ ಗೊತ್ತಾ ಸರ್ ಇದು ಕರೆಕ್ಟಾ ಇಲ್ವೋ ಗೊತ್ತಿಲ್ಲ ಈಗ ಒಂದ್ ಕೆಲಸ ಮಾಡಿ ಎರಡನೇ ಜನಪ್ಪ ಟ್ವೆಂಟಿ ಸೆವೆನ್ ಬೈ ಫಾರ್ಟಿ ಏಟ್ ಫಿಫ್ಟೀನ್ ಬೈ ಫಾರ್ಟಿ ಏಟ್ ಸಿಕ್ಸ್ ಬೈ ಫಾರ್ಟಿ ಏಟ್ ಹೌದಲ್ವಾ ಈಗ ಮೂವತ್ ಸಾವಿರ ಇಂಟು ಟ್ವೆಂಟಿ ಸೆವೆನ್ ಬೈ ಫಾರ್ಟಿ ಏಟ್ ಮಾಡಿ ಥರ್ಟಿ ತೌಸಂಡ್ ಇಂಟು ಫಿಫ್ಟೀನ್ ಬೈ ಫಾರ್ಟಿ ಏಟ್ ಥರ್ಟಿ ತೌಸಂಡ್ ಇಂಟು ಸಿಕ್ಸ್ ಬೈ ಫಾರ್ಟಿ ಏಟ್ ಫಸ್ಟ್ ಒಂದು ವರ್ಷದ ನೋಡೋದೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾ ಅಷ್ಟೇ ಬರ್ತದ ಇಲ್ವಾ ಅಂತ ಹೇಳಿ ಬರುತ್ತ ನೋಡಿ ಬಂತು ಬರ್ದೇ ಇಲ್ಲೋಗುತ್ತೆ ಅಲ್ಲೇ ಇರುತ್ತೆ ಕರೆಕ್ಟಾ ಕ್ಲೀನ್ ಆಗಿ ಕಲಿ ಬೇಸಿಕ್ ಅಷ್ಟೇ ಇದೆ ಓಕೆ